ಚರ್ಚೆ ಮಾಡ್ತೀರಾ ಸೌದಿ ಚರ್ಚೆ ಮಾಡ್ತೀರಾ ಶಿವಲಿಂಗಡ ಚರ್ಚೆ ಮಾಡ್ತೀರಾ ಬಿಲ್ಲಲ್ಲಿ ಕೌಜಲಿಗೆ ಅವರೇ ಪೊನ್ನಣ್ಣ ಅವರೇ ಕೌಜಲಿ ಕೂತ್ಕೊಳ್ಳಿ ಪೊನ್ನಣ್ಣ ಮಾತಾಡ್ತಿದ್ರು ಅವ್ರು ಚರ್ಚೆ ಮಾಡ್ತಾರೆ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಸೌದಿ ಲಕ್ಷ್ಮಣ್ ಸೌದರ್ ಕೂತ್ಕೊಳ್ಳಿ ಚರ್ಚೆ ಮಾಡ್ತಾರೆ ಬಿಲ್ಲಲ್ಲಿ ಬಿಲ್ಲಲ್ಲಿ ಚರ್ಚೆ ಮಾಡ್ತಾರೆ ಕೂತ್ಕೊಳ್ಳಿ ಇಲ್ಲ ಇಲ್ಲ ಬಿಲ್ ಬಿಟ್ಟು ಬೇರೆ ತಗೊಳ್ಳಿಕ್ ಆಗುದಿಲ್ಲ ಇಲ್ಲ ಆಗುದಿಲ್ಲ ಬಿಲ್ ಆದ ನಂತರ ಮಾತಾಡಿ ಬಿಲ್ ಆದ ನಂತರ ಮಾತಾಡಿ ಪೊನ್ನಣ್ಣ ಮಾತಾಡಿ ನೀವು ಬಿಲ್ ಮಾತಾಡಲಿಕ್ಕೆ ಅವಕಾಶ ಕೊಡಿ ಪೊನ್ನಣ್ಣ ಮಾತಾಡಿ ಮಾನ್ಯ ಅಧ್ಯಕ್ಷರೇ ಇವತ್ತು ಮಲ್ನಾಡ್ ಪ್ರದೇಶಕ್ಕೆ ಸಂಬಂಧಪಟ್ಟಂಗೆ ತಂದಿರುವಂತ ಅವರ ಮೇಲೆ ಶಿಸ್ತಲ್ಲ ನಿಮ್ಮ ಮೇಲೆ ಶಿಸ್ತಲ್ಲ ಬೇಕಾದ್ರೆ ಕೂತಲ್ಲಿ ನೀವಲ್ಲಿ ಆದ್ರೆ ಕೊಡಗು ಜಿಲ್ಲೆಗೆ ಈ ತಿದ್ದುಪಡಿಗೆ ಮೊದಲಿದ್ದಂತ ಸಂದರ್ಭದಲ್ಲಿ 29 ಜಿಲ್ಲಾ ಪಂಚಾಯತ್ ಸದಸ್ಯರನ್ನು ಕೊಟ್ಟಿದ್ರು ಕೊಡಗು ಜಿಲ್ಲೆಗೆ ಇವತ್ತು ಕೇವಲ 23ಕ್ಕೆ ಬಂದದ್ದು ಸೀಮಿತಗೊಂಡಿರೋದು ಅದರಿಂದ ನನ್ನ ಮನವಿ ಏನು ಅಂದ್ರೆ ದಯವಿಟ್ಟು ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಂತೆ 17,000ಕ್ಕೆ ಜನಸಂಖ್ಯೆಗೆ ಒಂದು 18,000 ಬದಲು ಅದನ್ನ 17,000 ಮಾಡಬೇಕು ಅಂತ ಹೇಳಿ ನಾನು ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ ನಮಗೆ ಮತ್ತೆ 29 ಜಿಲ್ಲಾ ಪಂಚಾಯತ್ ಸದಸ್ಯರು ಏನು ಕೊಟ್ಟಿದ್ರ ಅದನ್ನ ಮತ್ತೆ ಕೊಡಬೇಕು ಅಂತ ಹೇಳಿ ನನ್ನ ಮನವಿ 18,000 ಮಾಡಿದ್ರೆ ಯಾವುದೇ ಬದಲಾವಣೆ ಆಗೋದಿಲ್ಲ ನಮಗೆ ಅದೇ ಸಂಖ್ಯೆ ಸಿಗ್ತದೆ ಬಹಳ ಭೌಗೋಳಿಕವಾಗಿ ಬಹಳ ದೊಡ್ಡ ಪ್ರದೇಶ ವಿರಾಜಪೇಟೆ ಕ್ಷೇತ್ರನೇ 152 ಕಿಲೋಮೀಟರ್ ಇದೆ ನಮಗೆ 12 ಜಿಲ್ಲಾ ಪಂಚಾಯಿತಿ ಸದಸ್ಯರನ್ನ ಈ ತಿದ್ದುಪಡಿಯಿಂದ ಸಿಗ್ತದೆ ಅದು 18 ಬದಲು ದಯವಿಟ್ಟು ಅದನ್ನ 17,000ರಿಂದ 25,000 ಕೊಡುಗೆಗೋಸ್ಕರ ನೀವು ಒಂದು ಪ್ರವೈಸೋ ಮಾಡಬೇಕು ಅಂತ ಮನವಿಯನ್ನು ಮಾಡ್ತೀನಿ ಓಕೆ ಮಂತರ್ಗೌಡ 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 ಮಾನ್ಯ ಅಧ್ಯಕ್ಷರೇ ನಮ್ಮ ವಿರಾಜಪೇಟೆ ಶಾಸಕರು ಹೇಳ್ದಂಗೆ 17,000ಕ್ಕೆ ಕಾನ್ಸ್ಟಿಟ್ಯೂನ್ಸಿ ಒಂದೊಂದು ಫಿಕ್ಸ್ ಮಾಡಿದ್ರೆ ನಮ್ಮ ಪ್ರತಿನಿಧಿಗಳು ಜಾಸ್ತಿ ಆಗುತ್ತೆ 29 ಇಪ್ಪತ್ತೊಂಬತ್ತಿಂದ 23ಗೆ ಇಳಿದಿದೆ ಸರ್ ಈ 18,000 to 25,000 ದಯಮಾಡಿ ಅದನ್ನ 17,000ಕ್ಕೆ ಇಳಿದ್ರೆ ಕೊಡಗು ಜಿಲ್ಲೆಯಲ್ಲಿ ವಾಪಸ್ 29 ಸೀಟ್ಗೆ ಅವಕಾಶ ಮಾಡಿಕೊಟ್ರೆ ಜಿಲ್ಲೆ ಅಭಿವೃದ್ಧಿಗೂ ಆಗುತ್ತೆ ಯಾಕಂದ್ರೆ ನಮ್ಮ ಇಬ್ಬರು ಕ್ಷೇತ್ರದಲ್ಲಿ ಅವ್ರದ್ದು 150 ಕಿಲೋಮೀಟರ್ ನಂದು 125-130 ಕಿಲೋಮೀಟರ್ ರೇಡಿಯಸ್ ಇರೋದ್ರಿಂದ ನಮಗೆ ಜಿಲ್ಲಾ ಪಂಚಾಯತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ದಯಮಾಡಿ ಅಧ್ಯಕ್ಷರೇ 17,000ಕ್ಕೆ ನಮ್ಮ ಕೊಡಗು ಜಿಲ್ಲೆಗೆ ವಿಶೇಷವಾಗಿ ಫಿಕ್ಸ್ ಮಾಡಬೇಕು ಅಂತ ಸನ್ಮಾನ್ಯ ಅಧ್ಯಕ್ಷರು ನಿಮ್ಮ ಮುಖಾಂತರ ಕೇಳ್ಕೊತೀನಿ ಥ್ಯಾಂಕ್ ಯು ತಮ್ಮಯ್ಯ ಇಲ್ಲ ಉತ್ತರ ಮಾನ್ಯ ಅಧ್ಯಕ್ಷರೇ ಅವರು ಇಬ್ಬರು ಸದಸ್ಯರು ಅವರು ದೇಶಪಾಂಡೆ ಮಚ್ಚ ಈ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮೆಲ್ಲ ನಮ್ ಬೇರೆ ಕಡೆ 35-45 ಮಾಡಿದ್ದಾರೆ ಅಲ್ಲಿ ಕೂಡ ಸಂಪೂರ್ಣವಾಗಿ 35,000 ಮೇಲೆ ಸಿಗಂಗಿಲ್ಲ ಅದಕ್ಕೆ ಅದನ್ನ 30-45 ಮಾಡಿದ್ರೆ ಅಡ್ಡಿ ಇಲ್ಲ ಅಂತ ನಾ ಹೇಳ್ತೇನೆ ಮಾನ್ಯ ಅಧ್ಯಕ್ಷ 25-30 ಮಾನ್ಯ ಅಧ್ಯಕ್ಷರೇ ಮಾನ್ಯ ಶಾಸಕರುಗಳು ಹೇಳಿರುವ ಸಲಹೆಗಳನ್ನು ನಾವು ಗಮನಿಸಿದ್ದೇವೆ ಕೊಡಗಿಗೆ ಸಂಬಂಧಪಟ್ಟ ಹಾಗೆ ಒಂದು ತಿದ್ದುಪಡಿ ಇದರಲ್ಲಿ ನಾವು ತಂದಿರುವಂತಹದ್ದು 7,00,000ಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಮತ್ತು 9,50,000ಕ್ಕಿಂತ ಕಡಿಮೆ ಇರೋ ಕಡೆ 28 ಚುನಾಯಿತ ಸದಸ್ಯರು ಇರತಕ್ಕಂತಹದ್ದು ಅನ್ನುವಂತಹ ಒಂದು ತಿದ್ದುಪಡಿಯನ್ನು ಕೂಡ ತಗೊಂಡು ಬಂದಿದ್ದೇವೆ ಬಹುಶಃ ಇದರಲ್ಲಿ ಅವರ ಸಮಸ್ಯೆ ಪರಿಹಾರ ಆಗಬಹುದು ಅಂತ ನಾನು ನಿರೀಕ್ಷೆ ಇಟ್ಕೊಂಡಿದ್ದೇನೆ ಸೊ ಅದನ್ನು ಕೂಡ ಆದರೂ ಆಗಲಿಲ್ಲ ಅಂತ ಹೇಳಿದ್ರು ಅವರು ಹೇಳಿರುವಂತಹ ಸಲಹೆಯನ್ನ ನಾವು ಖಂಡಿತವಾಗಿ ಪರಿಶೀಲನೆ ಮಾಡ್ತೇವೆ ಹಾಗೂ ಮಾನ್ಯ ಶಾಸಕರು ಹೇಳಿರುವಂತಹದ್ದು ಇಡೀ ರಾಜ್ಯಕ್ಕೆ ಅನ್ವಯಿಸುವಂತಹ ವಿಚಾರವನ್ನ ಅವರು ಹೇಳಿದ್ದಾರೆ ಇದೆಲ್ಲ ಹಿಂದೆನೆ ನಾವೇ ಕಾನೂನು ಮಾಡಿ 5-6 ವರ್ಷದ ಹಿಂದೆ ಮಾಡಿರುವಂತಹದ್ದು ಮಾನ್ಯ ರೋಣಕ್ ಶಾಸಕರು ಹೇಳಿರುವಂತಹದ್ದು ಮೂಲಭೂತವಾದಂತ ವಿಷಯವನ್ನ ಎತ್ತಿದ್ದಾರೆ ರಾಜ್ಯಕ್ಕೆ ಅನ್ವಯಿಸಬೇಕು ಅನ್ನುವಂತಹದ್ದು 25-35,000 ರಾಜ್ಯಕ್ಕೆ ನಿಗದಿ ಮಾಡಿ ಅಂತ ಅವರು ಒತ್ತಾಯ ಮಾಡಿದ್ದಾರೆ ಸರ್ಕಾರದಲ್ಲಿ ವಿಚಾರ ಮಾಡ್ತೇವೆ ಯಾಕಂದ್ರೆ ಅದು ಮೂಲಭೂತವಾಗಿ ವಿಷಯಕ್ಕೆ ಹೋಗೋದ್ರಿಂದ ಸ್ವಲ್ಪ ವಿಮರ್ಶೆ ಮಾಡುವ ಅವಶ್ಯಕತೆ ಇದೆ ಖಂಡಿತವಾಗಿ ಸರ್ಕಾರದಲ್ಲಿ ಅದನ್ನ ನಾವು ವಿಮರ್ಶೆ ಮಾಡ್ತೇವೆ ಆದ್ರೆ ಮಲ್ನಾಡು ಪ್ರದೇಶಕ್ಕೆ ಏನು ಒಂದು ವಿನಾಯಿತಿಯನ್ನ ಕೊಡ್ತಾ ಇದ್ದೇವೆ ಅದನ್ನ
ಮಾನ್ಯ ಸದಸ್ಯರು ಎಲ್ಲರೂ ಕೂಡ ಒಪ್ಪಿಗೆ ಮಾಡಿಕೊಡಬೇಕು. ಮುಂದೆ ಉಳಿದಂತ ವಿಚಾರಗಳನ್ನು ಮುಂದೆ ಖಂಡಿತವಾಗಿ ಸರ್ಕಾರ ಪರಿಶೀಲನೆ ಮಾಡುತ್ತೆ ಅಂತ ಎಲ್ಲರಲ್ಲೂ ಕೂಡ ತಮ್ಮ ಮುಖಾಂತರ ಮನವಿ ಮಾಡ್ತೇನೆ. ವಿಧೇಯಕಕ್ಕೆ ಒಪ್ಪಿಗೆ ಕೊಡಬೇಕು ಸದನ ಅಂತ ಅಂಗೀಕಾರ ಮಾಡಬೇಕು ಅಂತ ಮನವಿ ಮಾಡ್ತೇನೆ. ಆಯ್ತು ರಾಜೇಗೌಡರೇ. ಪಾತ್ರ ಅಲ್ಲ, ಚಿಕ್ಕಮಗಳೂರಲ್ಲೂ ಇದೇ ಪರಿಸ್ಥಿತಿ ಇದೆ. ಜಿಯೋಗ್ರಫಿಕಲಿ ಬಹಳ ದೊಡ್ಡ ಏರಿಯಾ, ತಮಗೂ ಗೊತ್ತಿದೆ, ತಾವು ಆ ಭಾಗದಲ್ಲಿ ಬಹಳಷ್ಟು ಸರಿ ಪ್ರವಾಸ ಮಾಡಿದಿರಿ. ಹಾಗಾಗಿ ಕೊಡಗವ್ರು ಏನು ಶಾಸಕರು ಪ್ರಸ್ತಾಪ ಮಾಡಿದ್ರು ಅದು ನಮ್ಮ ಚಿಕ್ಕಮಗಳೂರಿಗೂ ಕೂಡ, ಶೃಂಗೇರಿ, ಕೊಪ್ಪ, ಎನ್ನಾರ್ಪುರ ಮತ್ತು ಸಕಲೇಶ್ಪುರದ ಭಾಗದಲ್ಲೂ ಅಷ್ಟೇ ಜಿಯೋಗ್ರಫಿಕಲಿ ಬಹಳ ದೊಡ್ಡದಿರ್ತದೆ. ಹಾಗಾಗಿ ಅಲ್ಲಿಗೂ 15,000ಕ್ಕೆ ಇಳಿಸಿದ್ರೆ ತುಂಬಾ ಅನುಕೂಲ ಆಗುತ್ತೆ. ಸನ್ಮಾನ್ಯ ಅಧ್ಯಕ್ಷ, ಮಾನ್ಯ ಅಧ್ಯಕ್ಷರೇ, ಸದಸ್ಯರು ನಾನೇನಾದ್ರೂ ಹೇಳಿದ್ರೆ ಬೇಜಾರು ಮಾಡ್ಕೋತಾರೆ. ಈಗ ಮಲ್ನಾಡು ಅಂತ ನಿಮಗೆ ವಿಶೇಷ ವಿನಾಯಿತಿ ಬೇರೆಯವರಿಗಿಲ್ಲದೆ ಇರೋದು ನಿಮ್ಗೆ ಕೊಡ್ತಾ ಇದ್ದೇವೆ, ಅದನ್ನ ಮತ್ತಿನ್ನಷ್ಟು ಕಡಿಮೆ ಮಾಡಬೇಕು ಅಂತ ಅಂದ್ರೆ ನೋಡೋಣ. ಇಷ್ಟಕ್ಕೆ ಸದ್ಯಕ್ಕೆ ಅಂಗೀಕಾರ ಕೊಡಿ, ಮುಂದೆ ಉಳಿದಿದ್ದ ವಿಚಾರ ಮುಂದೆ ನೋಡೋಣ. ಪರ್ಯಾಲೋಚನಾ ಪ್ರಸ್ತಾವವನ್ನು ಈಗ ಸಭೆ ಮತಕ್ಕೆ ಹಾಕುತ್ತೇನೆ. 2023 ಸಾಲಿನ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ, ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. ಎರಡನೇ ಮತ್ತು ಮೂರನೇ ಖಂಡವು ವಿಧೇಯಕದ ಅಂಗವಾಗಿರಬೇಕೆನ್ನುವುದು ಸಭೆಯ ಮುಂದೆ ಇರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ, ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. ಎರಡನೇ ಮತ್ತು ಮೂರನೇ ಖಂಡವು ವಿಧೇಯಕದ ಅಂಗವಾದವು. ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ, ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ. ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು, ಮಾನ್ಯ ಸಭಾಧ್ಯಕ್ಷರೇ, ಸದರಿ ವಿಧೇಯಕಕ್ಕೆ ಅಂಗೀಕಾರ ನೀಡಬೇಕೆಂದು ಸದನಕ್ಕೆ ಸೂಚಿಸುತ್ತೇನೆ. ಪ್ರಸ್ತಾವನೆಯನ್ನು ಮಂಡಿಸಲಾಗಿದೆ, ಅದನ್ನು ಈಗ ಸಭೆ ಮತಕ್ಕೆ ಹಾಕುತ್ತೇನೆ. 2023 ಸಾಲಿನ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ, ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ, ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಧನ್ಯವಾದಗಳು. ಮತ್ತೊಮ್ಮೆ ನಿಮ್ಮೆಲ್ಲ ಕೇಳಿಕೊಳ್ತೇನೆ, ತಾವೆಲ್ಲರೂ ಕೂಡ ಈ ಒಂದು ಚರ್ಚೆಯಲ್ಲಿ ಭಾಗವಹಿಸಬೇಕಂತೇಳಿ. ಬಹುಶಃ ಅತ್ಯಂತ ಅಗತ್ಯತೆ ಕರಾವಳಿ ಪ್ರದೇಶಕ್ಕೆ ಅಗತ್ಯವಾಗಿರುವಂತಹ ಬಿಲ್ ಬಂದಿದೆ. ಕರಾವಳಿ ಮತ್ತು ಈ ಪ್ರದೇಶ ಭಾಗವಹಿಸಬೇಕಂದ್ರೆ ಮತ್ತೊಮ್ಮೆ ನಾನು ಕೋರ್ತೇನೆ, ಕರ್ನಾಟಕ ಅಭಿವೃದ್ಧಿ ಮಂಡಳಿ ವಿಧೇಯಕವನ್ನು ಪರ್ಯಾಲೋಚಿಸಿ ಮತ್ತೆ ಮತ್ತೆ ಹಾಕುವುದು. ಸನ್ಮಾನ್ಯ ಸಭಾಧ್ಯಕ್ಷರೇ, 2023 ಸಾಲಿನ ಕರಾವಳಿ ಅಭಿವೃದ್ಧಿ ಮಂಡಳಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ. ಪ್ರಸ್ತುತ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರವು ಕರಾವಳಿ ಮೂರು ಜಿಲ್ಲೆಗಳಾದ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳ ಸಂಪೂರ್ಣ ಅಭಿವೃದ್ಧಿಯನ್ನು ಕೇಂದ್ರೀಕರಿಸಿ ಯೋಜನೆಯನ್ನು ರೂಪಿಸುವುದರೊಂದಿಗೆ ಮೀನು ಮಾರುಕಟ್ಟೆ, ಮೀನು ಸಾಗಾಣಿಕೆ, ರಸ್ತೆಗಳ ವಾಣಿಜ್ಯ ಸಂಕೀರ್ಣ ನಿರ್ಮಾಣ ಮತ್ತು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಾಗುತ್ತದೆ. ಕೈಗಾರಿಕೆ, ಪ್ರವಾಸೋದ್ಯಮ, ಬಂದರು ಅಭಿವೃದ್ಧಿ ಇತ್ಯಾದಿ ಕ್ಷೇತ್ರಗಳಲ್ಲಿ ಸರ್ವತೋಮುಖ ಅಭಿವೃದ್ಧಿ ಪಡಿಸುವ ಉದ್ದೇಶದಿಂದ ಕಾನೂನಾತ್ಮಕವಾಗಿ ಕರಾವಳಿ ಪ್ರಾಧಿಕಾರವನ್ನು ಕರಾವಳಿ ಅಭಿವೃದ್ಧಿ ಮಂಡಳಿ ಎಂದು ಬದಲಾಯಿಸುವ ಉದ್ದೇಶದಿಂದ 2021-22 ಸಾಲಿನ ಐಒಎ ಘೋಷಣೆಯಂತೆ
ಹಾಗೂ ಪ್ರಾಧಿಕಾರಕ್ಕೆ ಈವರೆಗೂ ಯಾವುದೇ ಅಧಿನಿಯಮ ರೂಪರೇಷೆಗಳು ಇಲ್ಲದೇ ಇರುವುದರಿಂದ ಮೂರು ಜಿಲ್ಲೆಗಳ ಸಮಗ್ರ ದೃಷ್ಟಿಯಿಂದ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಬದಲು ಕರಾವಳಿ ಪ್ರದೇಶಾಭಿವೃದ್ಧಿ ಮಂಡಳಿ ಎಂದು ಮರುನಾಮಕರಣ ಮಾಡತಕ್ಕಂತಹ ಪ್ರಸ್ತಾವನೆ ಇಲ್ಲಿದೆ.